ఇదో ప్యాడ్ల ఫ్లో ప్యాడ్ల వీల్ ఫ్లో మీటర్ ఓకే అలాంగ్ విత్ ఇండికేటర్ ಇಂಡಿಕೇಟರ್ ಒಂದು ಪವರ್ ಸಪ್ಲೈ ಬೇಕಾಗುತ್ತೆ ಆಮೇಲೆ ಈ ಪ್ಯಾಡ್ಲ್ ವೀಲ್ ಬಂದಿರೋ ಮೂರು ವೈರ್ನ ಇಂಡಿಕೇಟರ್ ಎಲ್ಲಿ ಕನೆಕ್ಟ್ ಮಾಡಬೇಕು ಅಂತಂದ್ಬಿಟ್ಟು ಇದರಲ್ಲಿ ಇಂಡಿಕೇಟರ್ ಆಲ್ರೆಡಿ ಇನ್ವೆಸ್ಟ್ ಮಾಡಿ ಇಂಡಿಕೇಟ್ ಮಾಡಿದ್ದೀವಿ ಸೊ ಇದರಲ್ಲಿ ಆರಾಮ್ ಮಾಡಿಕೊಟ್ಟಿರೋ ಪ್ರಕಾರ ಇನ್ಲೆಟ್ ಹಿಂಗೆ ಫ್ಲೋ ವಾಟರ್ ಫ್ಲೋ ಹಿಂಗೆ ಆಗಬೇಕು ಯಾವ್ದಾರು ಒಂದು ಪೈಪ್ ಕನೆಕ್ಟ್ ಮಾಡಿಕೊಂಡು ವಾಟರ್ ಫ್ಲೋ ಮಾಡಿದಾಗ ಪ್ಯಾಡ್ಲ್ ವೀಲ್ ತಿರುಗುತ್ತೆ ಡಿಪೆಂಡಿಂಗ್ ಅಪಾನ್ ದಟ್ ಒನ್ ದಿಸ್ ವಿಲ್ ಶೋ ಹೌ ಮಚ್ ಆಫ್ ಲೀಟರ್ ಇಸ್ ಫ್ಲೋಯಿಂಗ್ ಲೀಟರ್ಸ್ ಪರ್ ಮಿನಿಟ್ ಎಲ್ಲ ಇದರಲ್ಲಿ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈಗ ನೋಡಿ ಈಗ ಅದನ್ನ ತಿರುಗಿಸಿದ್ರೆ ನೋಡಿ ನೋಡಿ ಆ ಲೀಟರ್ಸ್ ಬಂತು 1.7 ಲೀಟರ್ಸ್ ವಾಟರ್ ಫ್ರಂಟ್ ಎಷ್ಟು ಲೀಟರ್ಸ್ ಪರ್ ಮಿನಿಟ್ ಹೋಗ್ತಾ ಇದೆ ಅಂತ ತೋರಿಸುತ್ತೆ ಇದು ಟೋಟಲ್ ಲೀಟರ್ಸ್ ಇದು ಕ್ಯಾರೆಟ್ ತೋರಿಸೋದು ಎಲ್ ಪಿ ಎಂ ಇವಾಗ ಏನು ಫ್ಲೋ ಆಗ್ತಿಲ್ಲ ಫ್ಲೋ ಆಗ್ತಿಲ್ಲದಾಗ ಜೀರೋ ತೋರಿಸುತ್ತೆ ಕಂಟಿನ್ಯೂಸ್ ಫ್ಲೋ ಆದಾಗ ಲೀಟರ್ಸ್ ಪರ್ ಮಿನಿಟ್ ಡೈರೆಕ್ಟ್ ಆಗಿ ಇಲ್ಲಿ ತೋರಿಸುತ್ತೆ ಓಕೆ ಇದು ನೀವು 0.8 ಲೀಟರ್ಸ್ ಇಂದ 80 ಲೀಟರ್ಸ್ ಪರ್ ಮಿನಿಟ್ ಫ್ಲೋ ಆಗ್ತಕ್ಕಂಥ ಪೈಪ್ ಲೈನ್ ಅಲ್ಲಿ ಫಿಟ್ ಮಾಡಿಕೊಂಡು ನೀವು ಮೆಜರ್ ಮಾಡ್ಕೋಬಹುದು ಸೊ ದಿಸ್ ಈಸ್ ಅವರ್ ವಾಟರ್ ಫ್ಲೋ ಮೀಟರ್ ಓಕೆ ವಿ ಹ್ಯಾವ್ ಟು ಕನೆಕ್ಟ್ ಇಟ್ ಟು ದಿ 1-inch ಸ್ಟ್ಯಾಂಡರ್ಡ್ ಪೈಪ್ ಲೈನ್ ಡೋಂಟ್ ರಿಮೂವ್ ಎನಿಥಿಂಗ್ ಇದು ಏನಿದೆಯೋ ಇದನ್ನ ಯಾವ್ದು ರಿಮೂವ್ ಮಾಡಿ ಡೈರೆಕ್ಷನ್ ಆಫ್ ಫ್ಲೋ ಹಿಂಗೆ ಇರಲಿ ವೈರ್ ಕನೆಕ್ಷನ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ ಬಾಟಮ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಯಾವ ಕನೆಕ್ಷನ್ ಎಲ್ಲ ಬೇಕು ಅಂತಂದ್ಬಿಟ್ಟು ತಿಳಿಸಿ that has been shown okay all this is the ac power supply 230 volts this is from the our paddle wheel okay from the paddle wheel it has been 1 3 4 you have to connect 2 is the dummy okay color has also given black color white color and red color okay this is the indicator which indicates the amount of water flow in the pipeline and this is the paddle wheel where we have to connect the pipeline to these two flanges this is water flowing from the upstream is this one downstream is this one according to the arrow only we have to tighten that one okay so this is how we have to fixing procedure and to read the indicator it has been mentioned as per the our instructions if anything is there please call us for any support okay technical support okay thank you